हाय फ्रेंड्स वेलकम बैक माय यूट्यूब चैनल इवत्तु नानु चिकन ग्रेवी मार्ता इदेने अदक्के 1 केजी चिकन तकोंडिदीनि चेन्नागि वाश माड्कोंडु इट्कोंडिदीनि इदक्के 4 टेबल स्पून मोसरु हाक्कोंडिदीनि 3 टेबल स्पून चिल्ली पौडर हाक्कोता इदीनि ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದೀನಿ ಸ್ವಲ್ಪ ಅರಿಶಿನ ಹಾಕೋತಾ ಇದೀನಿ ಅರ್ಧ ಟೇಬಲ್ ಸ್ಪೂನ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ 15 ನಿಮಿಷ ಬಿಡಬೇಕು ಈಗ ಆಯಿಲ್ ಬಿಸಿಲಿಗೆ ಇಟ್ಕೊಂಡಿದೆ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಅನಾನಸ್ ಮೊಗ್ಗು ಹಾಕೋತಾ ಇದೀನಿ ಇದಕ್ಕೆ 4 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಗ್ರೇವಿಗೆ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ಇದಕ್ಕೆ 4 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಇದು ಒಳ್ಳೆ ಕಲರ್ ಬರೋ ತನಕ ಹುರ್ಕೋಬೇಕು ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ 1 ಟೊಮೆಟೋ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಗರಂ ಮಸಾಲಾ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಇದನ್ನ ಇವಾಗ ಇದಕ್ಕೆ ಚಿಕನ್ ಹಾಕೊಳ್ಳುವಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇವಾಗ ಇವಾಗ ಇದನ್ನ 10 ನಿಮಿಷ ಬೇಯಲಿಕ್ಕೆ ಇಡುವಾ ಇವಾಗ 10 ನಿಮಿಷ ಆಗಿದೆ ತಲೆ ಇಡಬಾರ್ದಲ್ಲ ಅದಕ್ಕೆ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇವಾಗ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಇವಾಗ 1 ಕಪ್ ತೆಂಗಿನಕಾಯಿ ತಿರ್ಕೊಂಡು ರುಬ್ಕೊಂಡು ಇಟ್ಕೊಂಡಿದೆ ಅದನ್ನ ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಇವಾಗ ಇವಾಗ 10 ನಿಮಿಷ ಬೇಯಲಿಕ್ಕೆ ಇಡುವ ಇದನ್ನ ಇವಾಗ 10 ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಕರೆಕ್ಟ್ ಆಗಿ ಬೆಂದಿದೆ ಎಲ್ಲ ನೋಡಿ ನೋಡಿ ಚಪಾತಿ ರೈಸ್ ಗೆಲ್ಲ ಸೂಪರ್ ಆಗಿರ್ತದೆ ಇದು
ನೀವೊಂದು ಸಲ ಟ್ರೈ ಮಾಡಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ಇವಾಗ ರೆಡಿಯಾಗಿದೆ ಚಿಕನ್ ಗ್ರೇವಿ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು